ಜಗಣ್ಣ ಮಗ ಯತಿರಾಜ್ ಕಾರು ಅಪಘಾತವಾಗಿ ಆರು ದಿನವೇ ಹೋಯಿತು ಆಕ್ಸಿಡೆಂಟ್ ರಭಸಕ್ಕೆ ಪೀಸ್ ಆಗಿರುವ ಬಿಎಂಡಬ್ಲ್ಯೂ ಕಾರು ಸದ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿದ್ದಿದೆ ಇದೀಗ ಏಟು ಬಿದ್ದಿದ್ದ ಕೈಕಾಲು ತೊಡೆ ಭಾಗಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಯತಿರಾಜ್ನನ್ನ ಮನೆಗೆ ಕರೆತರಲಾಗಿದೆ ಈ ನಡುವೆ ಚಿಕಿತ್ಸೆ ಪಡೆದು ಮನೆಗೆ ಬಂದ ಮಗ ಯತಿರಾಜ್ಗೆ ಜಗಣ್ಣ ಯಾರು ಊಹಿಸಿದ ರೀತಿ ಮಾಡಿರುವ ಕೆಲಸ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದ್ರೆ ಏನಿತ್ತು ಸುದ್ದಿ ಮನೆಗೆ ಬಂದ ಯತಿರಾಜ್ ರಾಜ್ಗೆ ಜಗ್ಣ ಮಾಡಿದ್ದೇನೋ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಜಗ್ಗಣ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಯತಿರಾಜ್ಗೆ ಆದ ಅಪಘಾತದ ತೀವ್ರತೆ ನೋಡಿದ್ರೆ ಯತಿರಾಜ್ ಬದುಕಿದ್ದೇ ಒಂದು ಪವಾಡವೇ ಅನ್ನಬಹುದು ಸಾಕ್ಷಾತ್ ರಾಘವೇಂದ್ರರೇ ಅವರನ್ನ ಕಾಪಾಡಿದ್ದಾರೆ ಆದರೆ ಈ ಅಪಘಾತಕ್ಕೆ ಹಲವು ರೆಕ್ಕೆ ಪುಕ್ಕಗಳು ಹುಟ್ಕೊಂಡು ಜಗ್ಗಣ್ಣನ ಮಗನನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆದರೆ ಈ ಕೇಸ್ ಕತೆ ಏನಾಯ್ತೋ ಗೊತ್ತಿಲ್ಲ ಮತ್ತೆ ಮೇಲೆಳ್ಳಿಲ್ಲ ಆದರೆ ಇದೀಗ ಚಿಕಿತ್ಸೆ ಪಡೆದು ಮನೆಗೆ ಬಂದ ಯತಿರಾಜ್ಗೆ ಜಗ್ಗಣ ಘಟನೆ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಕಲೆ ಹಾಕಿದ್ದು ಇನ್ನು ಮುಂದೆ ಆ ರಸ್ತೆ ಅಥವಾ ಆ ವಾಹನವನ್ನ ಮುಟ್ಟದಂತೆ ಎಚ್ಚರಿಕೆ ನೀಡಿದ್ದಾರಂತೆ ಯಾಕಂದ್ರೆ ಆ ಗಾಡಿ ಯತಿರಾಜ್ಗೆ ಬರಲ್ಲ ಅಂತ ತಿಳಿದು ಬಂದಿದ್ದು ಇನ್ಮುಂದೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದು ಇನ್ಮುಂದೆ ರಸ್ತೆಯಲ್ಲಿ ಓಡಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಯತಿರಾಜ್ಗೆ ಹಣೆ ಬರಹ ಚೆನ್ನಾಗಿತ್ತು ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿ ಬಚಾವಾಗಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು